ಕಿತ್ತೂರು ಕರ್ನಾಟಕ ನಮ್ಮ ಭದ್ರಕೋಟೆ ಪಕ್ಷ ಬಲವರ್ಧನೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಸಮಗ್ರ ಕರ್ನಾಟಕದಲ್ಲಿ ಅಮಿಷಾ ಕಳೆದ ಚುನಾವಣೆಯಲ್ಲಿ ಓಡಾಡಿದ್ರು ಅಂತ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪಕ್ಷ ಬಲವರ್ಧನೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಸಮಗ್ರ ಕರ್ನಾಟಕದಲ್ಲಿ ಅಮಿಷಾ ಕಳೆದ ಚುನಾವಣೆಯಲ್ಲಿ ಓಡಾಡಿದ್ರು ಮೊನ್ನೆ ಕೂಡ ಮಂಡ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಹಾಗೆ ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಅಮಿಷಾ ಅವರು ಚಾಲನೆಯನ್ನ ನೀಡುತ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅವರು ಜನಪ್ರಿಯ ನಾಯಕರಾಗಿದ್ದು ಈ ಸಲವು ರಾಜ್ಯಾದ್ಯಂತ ಅವರು ಓಡಾಡಲಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ರೂಪಿಸುವುದಕ್ಕೆ ಅಮಿಷಾ ಅವರು ಬಂದಿದ್ದಾರೆ ಪಕ್ಷ ಬಲವರ್ಧನೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಅಮಿತ್ ಶಾ ಜಿಯವರು ಸಮಗ್ರ ಕರ್ನಾಟಕದಲ್ಲಿ ಬರ್ತಾ ಇದ್ದಾರೆ ಕಳೆದ ಬಾರಿ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾವಿಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಈ ಬಾರಿನೂ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಮೊನ್ನೆ ಮಂಡ್ಯಕ್ಕೆ ಬಂದು ಹೋಗಿದ್ದಾರೆ ಈಗ ಕಿತ್ತೂರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಮುಂದಿನ ತಿಂಗಳಲ್ಲಿ ಹೈದರಾಬಾದ್ ಕರ್ನಾಟಕದ ಕೆಲವು ಜಿಲ್ಲೆಗೂ ಕೂಡ ಅವರು ಭೇಟಿ ಕೊಡೋ ಕಾರ್ಯಕ್ರಮ ಇದೆ ನಮ್ಮ ಪಕ್ಷದ ಸಂಘಟನೆ ಒಂದು ಕಡೆ ನಿರಂತರವಾಗಿ ನಡೀತಾ ಇದೆ ಕೇಂದ್ರದ ಯೋಜನೆಗಳು ರಾಜ್ಯದ ಯೋಜನೆಗಳ ಪ್ರಗತಿ ಅಭಿವೃದ್ಧಿ ಆಗಿರೋದಕ್ಕೆ ಅವುಗಳ ಉದ್ಘಾಟನೆ ಶಿಲಾನ್ಯಾಸ ಕೂಡ ಆಗ್ತಾ ಇದೆ ಇನ್ನೊಂದು ಕಡೆ ಬಂದಂಥ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡಿಕೊಂಡು ನಮ್ಮ ರಾಷ್ಟ್ರೀಯ ನಾಯಕರ ಒಂದು ಪ್ರಭಾವವನ್ನು ನಮ್ಮ ಕರ್ನಾಟಕದ ರಾಜಕಾರಣದ ಮೇಲೆ ಖಂಡಿತ ಮೊದಲಿಂದ ಆಗ್ತಾ ಇದೆ ಜನಪ್ರಿಯರಿದ್ದಾರೆ ಹೀಗಾಗಿ ಪಕ್ಷ ಅದನ್ನು ಬಳಕೆ ಕೂಡ ಮಾಡ್ತಾರೆ ಅಮಿತ್ ಶಾ ಜಿಯವರು ಸಮಗ್ರ ಕರ್ನಾಟಕದಲ್ಲಿ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ